ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಅಭಿಷೇನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾಂಗ್ರೆಸ್ನ ಯೋಜನೆಯಾದ ಗೃಹ ಲಕ್ಷ್ಮಿ ಯೋಜನೆ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ 2,000 ರೂಪಾಯಿ ಅಮೌಂಟ್ ಕೂಡ ಬಂದಿಲ್ಲ. ಅಂಥವ್ರು ಏನು ಮಾಡಬೇಕು, ಯಾವೆಲ್ಲ ಕಂಡೀಷನ್ಗಳಿದ್ದಾವೆ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲ ಚಾನಲ್ಗೆ ಹೊಸಬ್ರು ಹಾಕಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಎಲ್ರಿಗೂ ಕೂಡ ಸ್ವಾಗತ. ಈಗ ಮೇಜರಾಗಿ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಒಂದು 2,000 ರೂಪಾಯಿ ನೇರವಾಗಿ ತಮ್ಮ ಖಾತೆಗೆ ಅಮೌಂಟನ್ನು ಕೂಡ ಹಾಕಲಾಗುತ್ತೆ. ಆಗಸ್ಟ್ 30ರಿಂದ ಅಮೌಂಟ್ ಕೂಡ ಹಾಕ್ತಾ ಬಂದಿದ್ದಾರೆ. ಆಲ್ಮೋಸ್ಟ್ ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ಅಮೌಂಟ್ ಕೂಡ ಬಂದಿದೆ. ಸಾಕಷ್ಟು ಜನ ಖುಷಿಯಲ್ಲಿ ಕೂಡ ಇದ್ದಾರೆ. ಅಮೌಂಟ್ ಸಾಕಷ್ಟು ಜನಕ್ಕೆ ಆಲ್ರೆಡಿ ಕ್ರೆಡಿಟ್ ಆಗಿದೆ, ನೀವು ಅದನ್ನು ಗಮನಿಸ್ಬೋದು. ಈಗ ಸಾಕಷ್ಟು ಜನಕ್ಕೆ ಅಮೌಂಟ್ ಬಂದಿಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಅವರಿಗೆ ವಿಡಿಯೋನ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಜರಾಗಿ ಎಲ್ಲರೂ ಕೂಡ ಯಾರು ಎಲಿಜಿಬಲ್ ಇದ್ದಾರೆ ಗೃಹಲಕ್ಷ್ಮಿಗೆ, ಅವರು ತಮ್ಮ ಸ್ಟೇಟಸನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಮೊದಲು ಬಂದುಬಿಟ್ಟು ಏನಂದರೆ ನಿಮ್ಮದು ಆಧಾರ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಸೀಡಿಂಗ್ ಆಗಿರಬೇಕು, ಅದು ಕೂಡ ಆ್ಯಕ್ಟಿವ್ ಆಗಿರಬೇಕು. ಅದು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಅದು ಹೇಗೆ ಚೆಕ್ಔಟ್ ಮಾಡೋದಂದರೆ DBT ಕರ್ನಾಟಕ ಅಂತ ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ಕೂಡ ಚೆಕ್ಔಟ್ ಮಾಡ್ಬೋದು. ಅಥವಾ ವೆಬ್ಸೈಟಲ್ಲಿ NPCI ಮ್ಯಾಪಿಂಗ್ ಅದರಲ್ಲೂ ಕೂಡ ಚೆಕ್ಔಟ್ ಮಾಡ್ಬೋದು. ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಮದು ಲಿಂಕ್ ಆಗಿದೆಯಲ್ವ ಅಂತ. ಯಾರಿಗೆ ಚೆಕ್ ಮಾಡೋಕ್ಕೆ ಬರೋದಿಲ್ಲ NPCI ಮ್ಯಾಪಿಂಗ್ ಅದೇ ರೀತಿ DBT ಚೆಕ್ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರು ಕಮೆಂಟ್ ಮೂಲಕ ತಿಳಿಸಿ ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದನ್ನು ಹಾಗೆ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರದ ಪ್ರತಿ ಯೋಜನೆಗಳು ಯಾಪ್ ನೋಡ್ಕೊಳ್ಳಿ, ಸರ್ಕಾರದ ಪ್ರತಿ ಯೋಜನೆಗಳು ನಿಮಗೆ ದೊರಕಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಅವರು DBT ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್, ನೇರ ನಗದು ನಿಯಮ ಅಂತ ಏನು ಕರೀತಾರಲ್ಲ, ಆ DBT ಮುಖಾಂತರ ನಿಮಗೆ ಅಮೌಂಟನ್ನು ಹಾಕಲಾಗ್ತದೆ. ಅದೇ ರೀತಿ ನಿಮ್ಮ ಅಕೌಂಟಿಂದ ಹಾಕೋಕ್ಕಾಗೋದಿಲ್ಲ, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಆಗಿರುತ್ತೆ. ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಡೈರೆಕ್ಟಾಗಿ ಈಸಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಿಮಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡೋದು DBT ಅಂತ ಅಂತಾರೆ, ಅಥವಾ NPCI ಮ್ಯಾಪಿಂಗ್ ಅಂತ ಕೂಡ ಕರಿಬೋದು. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಆಗಿದೆಯಲ್ವ ಅಂತ ಮನಸ್ಸಲ್ಲಿ ಕ್ಲಾರಿಫೈನ ಮಾಡಿ, ಸರ್ಕಾರ ನೀಡಿರೋ ಡಾಟಾ ಪ್ರಕಾರ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೇಳೋಕ್ಕಾಗೋದಿಲ್ಲ, ಕೆಲವೊಬ್ರು ಆಗದಲ್ಲಿ ಇರ್ಬೋದು, ಕೆಲವೊಬ್ಬರಿಗೆ ಲಿಂಕ್ ಆಗಿದ್ರು ಕೂಡ ಸ್ಟೇಟಸ್ ಆ್ಯಕ್ಟಿವ್ ಇಲ್ಲದೆ ಇರ್ಬೋದು, ಕೆಲವೊಬ್ಬರಿಗೆ ಬೇರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೋದು, ಆ ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನು ಒಂದ್ಸಲ ನೀವು ಕ್ಲಾರಿಫೈನ ಮಾಡ್ಕೊಳ್ಳಿ. NPCI ಮತ್ತು ಅದೇ ರೀತಿ DBT ಸ್ಟೇಟಸ್ ಇನ್ ಕೇಸ್ ಹೇಗೆ ನೋಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಂತರ ಎರಡನೇ ನೋಡೋದಾದರೆ, ಸ್ನೇಹಿತರೆ, ನಾನು ನಿನ್ನೆ ಅಥವಾ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲಿ ಒಂದು ಲಿಸ್ಟ್ ಇದೆ, ಅಂದರೆ ಲಿಸ್ಟ್ ಇದೆ ಚೆಕ್ಔಟ್ ಮಾಡೋಕ್ಕೆ ಯಾವ್ಯಾವ ಊರಿನವ್ರಿಗೆ ಯಾರ್ಯಾರಿಗೆ ಬಂದಿದೆ, ಯಾರಿಗೆ ಎಲಿಜಿಬಲ್ ಇದೆ ಅಂತ. ಆ ಲಿಸ್ಟನ್ನು ನೀವು ಚೆಕ್ಔಟ್ ಮಾಡಿ, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ. ಬೇಕಾದರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ, ಅಲ್ಲ ನಿಮ್ಮ ತಾಲೂಕು ಜಿಲ್ಲೆ ಎಲ್ಲ ಕೇಳುತ್ತೆ, ಅದೇ ರೀತಿ ನಿಮ್ಮ ಗ್ರಾಮ ಪಂಚಾಯತ್ ಇದರಿಂದ ನಿಮ್ಮ ಗ್ರಾಮವನ್ನು ಕೇಳುತ್ತೆ. ಅದ ನಂತರ ನಿಮಗೆ ಜಸ್ಟ್ ಏನಂದರೆ ಶೋ ಮಾಡುತ್ತೆ ಡಾಟಾನ, ಯಾರು ಎಲಿಜಿಬಲ್ ಇದ್ದಾರೆ ಅಂತ. ಆ ಲಿಸ್ಟನ್ನು ಕೂಡ ನೋಡ್ಕೋಬೋದು, ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಔಟ್ ಮಾಡ್ಕೋಬೋದು. ನಂತರ ಮೂರನೇ ಫ್ರೆಂಡ್ ಒಂದು ನೋಟ್ರ್ ಬರೋದಾದರೆ, ಸಾಕಷ್ಟು ಜನಕ್ಕೆ ಏನಂದರೆ ಅಪ್ಲಿಕೇಶನ್ ಬಂದುಬಿಟ್ಟು ಸಕ್ಸಸ್ಫುಲ್ ಆಗಿರಬೇಕು, ಅಪ್ಲಿಕೇಶನ್ ಬಂದುಬಿಟ್ಟು ಅಪ್ರೂವ್ ಮಾಡಿರಬೇಕು. ಅಪ್ರೂವ್ ಮಾಡಿಲ್ಲಂದರೆ ಅವರಿಗೆ ಬರೋದಿಲ್ಲ. ಆ ನಿಟ್ಟಲ್ಲೇ ಅಪ್ಲಿಕೇಶನ್ ಅಪ್ರೂವ್ ಆಗಿರ್ಬೋದು, ಅದನ್ನು ಕೂಡ ನೀವು ನೀಟಾಗಿ ಚೆಕ್ ಔಟ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಆಗುತ್ತೆ ಅಂದರೆ, ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ನ ಇದು ನಂಬರ್ನ ಕೊಟ್ಟಿರ್ತೀನಿ, ಅದು ಒಂದು ಡಿಪಾರ್ಟ್ಮೆಂಟ್ ನಂಬರು, ಅದಕ್ಕೆ ನೀವು ನಿಮ್ಮ ರೇಷನ್ ಕಾರ್ಡನ್ನು ಕಳಿಸಿ, ಅಲ್ಲಿ ನಿಮಗೆ ಸ್ಟೇಟಸ್ ಕೂಡ ಶೋ ಮಾಡುತ್ತೆ. ನಂತರ ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನೋಡೋದಾದ್ರೆ, ನಿಮಗೆ ಸೇಮ್ ಲಿಸ್ಟ್ ಚೆಕ್ ಮಾಡೋದು, ಲಿಸ್ಟ್ ಯಾರಿಗೆ ಬಂದಿದೆ ಯಾರಿಗೆ ಬಂದು ಲಿಸ್ಟ್ನ ಚೆಕ್ ಔಟ್ ಮಾಡ್ಬೋದು. ಅದನ್ನು ಕೂಡ ಮಾಡಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೀಟಾಗಿ ಗಮನಿಸ್ಬೋದು ಸ್ನೇಹಿತರೆ. ಅದ ನಂತರ ನಿಮ್ಮದು ಇಷ್ಟು ಅಪ್ಡೇಟ್ ಆಯಿತು. ನಂತರ ಇನ್ನೂ ಎಲ್ಲ ಆಗಿ ಇನ್ನೂ ಕೂಡ ಯಾಕೆ ಬಂದಿಲ್ಲ ಅಂದರೆ, ಕೆಲ ಜನರಿಗೆ ಬ್ಯಾಂಕಿಂಗ್ ಸಮಸ್ಯೆ ಇರುತ್ತೆ, ಕೆಲ ಬ್ಯಾಂಕ್ಗಳ ಸಮಸ್ಯೆ ಇರುತ್ತೆ. ಅದೇ ರೀತಿ ಸ್ನೇಹಿತರೆ, ಬ್ಯಾಂಕ್ ಬಿಟ್ಟರೆ ಸ್ವಲ್ಪ ಪ್ರೊಸೆಸಿಂಗ್ ಪ್ರಾಬ್ಲಮ್ ಇರುತ್ತೆ ಬರೋದಕ್ಕೆ. ಸರ್ಕಾರ ನೀಡಿರೋ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 5ರೊಳಗೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ, ಸೆಪ್ಟೆಂಬರ್ 5 ತನಕ ಟೈಮ್ ಇದೆ ಅಂತ ಅವರು ಸರ್ಕಾರದವರು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಬಟ್ ಹೇಳೋಕ್ಕಾಗೋದಿಲ್ಲ ಯಾವ ರೀತಿ ಪ್ರೊಸೆಸ್ ಆಗುತ್ತೆ, ಡಿಲೇ ಆಗುತ್ತೆ ಅಂತ. ನಂತರ ಮೇಜರ್ ಅಪ್ಡೇಟ್ ಏನಂದರೆ, ಮಹಿಳೆಯರೇ ಕಡ್ಡಾಯವಾಗಿ ಯಜಮಾನಿ ಆಗಿರಬೇಕು. ಈ ಯೋಜನೆ ಎಲ್ಲ ಮಹಿಳೆಯರಿಗೆ ಸಿಗಬೇಕು, ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮಹಿಳೆಯರ ಯಜಮಾನಿ ಆಗಿರಬೇಕು, ಮಹಿಳೆಯರ ಯಜಮಾನಿ ಆಗಿದ್ದರೆ ಮಾತ್ರ ಇದಕ್ಕೆ ಬರುತ್ತದೆ ಅಂತ ಅಮೌಂಟ್ ಹೇಳಿದ್ದಾರೆ. ನೀವು ರೇಷನ್ ಕಾರ್ಡಲ್ಲಿ ಆಲ್ರೆಡಿ ಟೈಮ್ನ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ಅದರ ಒಳಗೆ ನೀವು ಹೋಗಿ ನಿಮ್ಮ ಹತ್ತಿರದ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ರೇಷನ್ ಕಾರ್ಡ್ನಲ್ಲಿ ಏನೇ ತಿದ್ದುಪಡಿ ಇದ್ದರೂ, ಆ್ಯಡ್ ರಿಮೂವ್ ಮಾಡಿಫೈ, ಆ್ಯಡ್ ಮಾಡೋದು, ತೆಗೆಯೋದು, ಹಾಕೋದು, ಮಾಡಿಫೈ ಮಾಡೋದು ಏನೇ ಇದ್ರು ಕೂಡ ಅದನ್ನು
ಸಾಲ್ವ್ ಮಾಡ್ಕೋಬೋದು. ಹತ್ತಿರದ ರೇಷನ್ ಕಾರ್ಡ್ ರಾಣ ಕಚೇರಿಗಳಿಗೆ ಹೋಗಿ ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು. ಇನ್ ಕೇಸ್ ಮನೆ ಯಜಮಾನಿ ಮಹಿಳೆಯರಾಗಿರಬೇಕು, ಅದು ಮ್ಯಾಂಡೇಟ್ರಿ. ಮನೆ ಯಜಮಾನಿ ಮಹಿಳೆಯರಾಗಿಲ್ಲದೆ ಇದ್ದರೆ ನಿಮಗೆ ಇದು ಬರೋದಿಲ್ಲ, ಯಾಕಂದರೆ ಗೃಹಲಕ್ಷ್ಮಿ ಬರೋದಿಲ್ಲ, ಅದೇ ರೀತಿ ನಿಮ್ಮ ಅನ್ನ ಬಗ್ಗೆ ಕೂಡ ಬರೋದಿಲ್ಲ ಅಂತ ಕ್ಲಾರಿಫೈನ ಮಾಡಿದ್ದಾರೆ. ಅದನ್ನು ಕೂಡ ಕ್ಲಾರಿಫೈ ಮಾಡಿಕೊಂಡು ಇಷ್ಟು ಪ್ರೊಸೆಸ್ ಕೂಡ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟ್ ಸುಲಭವಾಗಿ ಬರುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಬಂದಿಲ್ಲ ಅಂದರೆ ಅವರದ್ದು ಏನಾದರೂ ಸಮಸ್ಯೆ ಇರುತ್ತೆ, ಬ್ಯಾಂಕಿಂಗ್ ಸಮಸ್ಯೆ. ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ, ಡಿಪಾರ್ಟ್ಮೆಂಟ್ ಅದರಲ್ಲಿ ಸರ್ಕಾರದ ಮಾಹಿತಿ ಪ್ರಕಾರ, ನಿಮಗೆ ಸೆಪ್ಟೆಂಬರ್ 5ರೊಳಗೆ ನಿಮ್ಮ ಖಾತೆಗೆ ನೇರವಾಗಿ ಅಮೌಂಟ್ ಕೂಡ ಬರ್ತದೆ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇದನ್ನು ನೀವು ಗಮನಿಸಬೇಕು ಸ್ನೇಹಿತರ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.